ಜನ ಏನು ಬದಲಾವಣೆ ಆಗಿದೆ ಮೇಜರ್ ಆಗಿ ಕಮಲ್ ರಾಜ್ ಖಂಡಿತ ರಂಜಿತ್ ಈಗಾಗಲೇ ನೀವು ನೋಡ್ತಿರಬಹುದು ನಿನ್ನೆ ಮತ್ತು ಇವತ್ತಿನ ಪಟ್ಟಿಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಸ್ಪಷ್ಟವಾಗಿ ತೆರಳಿರತಕ್ಕಂತದ್ದು ಕೇಂದ್ರ ಬಿಜೆಪಿ ನಾಯಕರು ಏನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಲ್ಲಿ ನಾ ಲೀಡರ್ಶಿಪ್ ಇತ್ತು ಜೆಡಿಎಸ್ ಅಲ್ಲಿ ಕುಟುಂಬ ರಾಜಕಾರಣದ ಇತ್ತು ಆ ಎರಡೂ ಅಂಶಗಳನ್ನು ಬಿಜೆಪಿ ನಾಯಕರು ನೇರವಾಗಿ ದೂರ ಇಟ್ಟಿರತಕ್ಕಂತದ್ದು ಇದು ಮತ ಸಂಘಟನಾತ್ಮಕ ಪಾರ್ಟಿ ಇಲ್ಲಿ ಸಂಘಟನೆಗೆ ಮಾತ್ರ ಬೆಲೆ ಇದೆ ಇಲ್ಲಿ ಕಾರ್ಯಕರ್ತರಿಗೆ ತಳಮಟ್ಟದ ಕಾರ್ಯಕರ್ತರು ಕೂಡ ಇಲ್ಲಿ ಅಭ್ಯರ್ಥಿ ಆಗಬಹುದು ಎನ್ನುವಂತ ಒಂದು ಏನು ವಿಶೇಷವಾದ ಅಂಶವನ್ನು ಅಳವಡಿಸಿಕೊಂಡಿರತಕ್ಕಂತ ಬಿಜೆಪಿ ನಾಯಕರು ಸುಮಾರು 85ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಿರ್ತಕ್ಕಂಥದ್ದು ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸರ್ಜರಿ ಅಂತ ಕೂಡ ಹೇಳ್ಬೋದು ಯಾಕಂತಂದ್ರೆ ಸುಮಾರು ವರ್ಷಗಳಿಂದ 4-5 ಬಾರಿ ಹಲವು ಶಾಸಕರು ಗೆದ್ದಿದ್ರು ಆ ಕ್ಷೇತ್ರಗಳಲ್ಲಿ ಅವರ ಒಂದು ಹೋಲ್ಡಿಂಗ್ ಅನ್ನು ಇಟ್ಕೊಂಡಿದ್ರು ಅಂತಹ ಶಾಸಕರನ್ನೇ ಬದಿಗಿಟ್ಟು ಅಂತಹ ಒಂದು ಶಾಸಕರನ್ನೇ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಸಿ ಆ ಒಂದು ಕ್ಷೇತ್ರಗಳಲ್ಲಿ ಹೊಸ ಹೊಸ ರಾಜಕೀಯ ಯಾವೊಬ್ಬ ಮತದಾರರು ಕೂಡ ಅವರನ್ನು ನೋಡಿರದೇ ಇರತಕ್ಕಂಥ ಪಕ್ಷ ಇವತ್ತು ಮತದಾರ ಯಾವೊಬ್ಬ ನಾಯಕನನ್ನ ಅಲ್ಲ ಬಿಜೆಪಿ ಪಾರ್ಟಿಯನ್ನು ನೋಡಿ ನೀವು ಮತ ಹಾಕ್ತಕ್ಕನ್ನೋ ಒಂದು ವರ್ಡಿಂಗ್ ಅನ್ನು ಇಟ್ಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಹೊಸ ಹೊಸ ನಾಯಕರನ್ನು ಕೂಡ ವಿಶೇಷವಾಗಿ ಯುವ ಮತದಾರರಿಗೆ ಯುವ ನಾಯಕರಿಗೂ ಕೂಡ ಈ ಬಾರಿ ಬಿಜೆಪಿ ನಾಯಕರು ಮಣೆ ಹಾಕಿರ್ತಕ್ಕಂಥದ್ದು ವಿಶೇಷವಾಗಿ 55 ವರ್ಷದ ಕೆಳಗಡೆ ಇರತಕ್ಕಂತಹ ನಾಯಕರು ನಾವು ನೋಡೋದಾದ್ರೆ ಸುಮಾರು 60ಕ್ಕೂ ಹೆಚ್ಚು ಜನ 50 ವರ್ಷದ ಕೆಳಗಡೆ ಇರೋರಿಗೆ ಟಿಕೆಟ್ ನೀಡಿರ್ತಕ್ಕಂಥದ್ದು ಇನ್ನು ಏನು 30-40 ಆಸುಪಾಸಿನವರಿಗೂ ಕೂಡ ಸುಮಾರು 45 ಜನಕ್ಕೆ ಕೂಡ ಟಿಕೆಟ್ ನೀಡಿರ್ತಕ್ಕಂಥದ್ದು ಇನ್ನು ಸಮುದಾಯವಾರು ನೋಡೋದಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳು ಕೂಡ ಸಮಾನ ರೀತಿಯಲ್ಲಿ ಆ ಒಂದು ಜಾತಿಯ ಒಂದು ಜಾತಿ ಗಣತಿ ಪ್ರಕಾರವಾಗಿ ಸಮಾನ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದು ರಂಜಿತ್ ಬಹಳ ಪ್ರಮುಖವಾಗಿ ಕಮಲ್ ರಾಜ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ಗುರುರಾಜ್ ಗಂಟಿಹೊಳಿ ಅಂತ ನಾಯಕರು ಏನಿದ್ದಾರೆ ಬೈಂದೂರು ಕ್ಷೇತ್ರಕ್ಕೆ ಆಯ್ಕೆ ಆಗಿರುವಂತ ನಾಯಕರು ಇವರೆಲ್ಲ ಆರ್ಎಸ್ಎಸ್ ನ ಕೇಡಾರ್ ಬೇಸ್ಡ್ ಆರ್ಎಸ್ಎಸ್ ಏನಿದೆ ಅದರಲ್ಲಿ ಮಣ್ಣು ಹೊತ್ತಂತ ಕಾರ್ಯಕರ್ತರು ಪ್ರಚಾರಕರಾಗಿ ಓಡಾಡಿದಂತ ಕಾರ್ಯಕರ್ತರು ಅಂತವರನ್ನೆಲ್ಲ ಗುರುತಿಸಿದೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಆರ್ಎಸ್ಎಸ್ ನ ಹಸ್ತಕ್ಷೇಪ ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಅಂತ ಅನ್ಸುತ್ತೆ ಖಂಡಿತ ರಂಜಿತ್ ಏನು ಈಗ ಒಂದು ಬಿಜೆಪಿ ಪಕ್ಷಕ್ಕೆ ಒಂದು ಪವರ್ ಸೆಂಟರ್ ಅಂತಾನೆ ಹೇಳ್ಬೋದು ಆರ್ಎಸ್ಎಸ್ ಆ ಒಂದು ಆರ್ಎಸ್ಎಸ್ ಏನು ಮಾಡುತ್ತಂದ್ರೆ ಈ ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾವ ಬೂತ್ ನಲ್ಲಿ ಯಾವ ನಾಯಕ ಪಕ್ಷವನ್ನು ಬಹಳ ಶಕ್ತಿಯುತವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ಎಲ್ಲಾ ಕೂಡ ಅಬ್ಸರ್ವೇಷನ್ ಮಾಡುತ್ತೆ ವಿಶೇಷವಾಗಿ ಕಳೆದ 10 ವರ್ಷದಿಂದ ರಾಜ್ಯದಲ್ಲಿ ಆರ್ಎಸ್ಎಸ್ ಬಹಳ ಪ್ರಮುಖವಾಗಿ ತನ್ನ ಒಂದು ಸಂಘಟನೆ ಕೂಡ ಮಾಡಿ ಬಿಜೆಪಿ ಪಕ್ಷಕ್ಕೆ ಶಕ್ತಿಯನ್ನು ಕೂಡ ತುಂಬುತ್ತಿರತಕ್ಕಂಥದ್ದು ಇನ್ನು ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವೊಬ್ಬ ನಾಯಕನ ಕುಟುಂಬ ಆಗಿರ್ಬೋದು ಸೈಡ್ ಒಂದೆರಡು ಬಾರಿ ಸೋತು ಅಲ್ಲಿನ ಮತದಾರರಿಗೆ ಹತ್ತಿರತ ಆಗಿರ್ತಕ್ಕಂಥ ನಾಯಕರನ್ನ ಬಿಟ್ಟು ಅಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ ಕಾರ್ಯಕರ್ತರಿಗೆ ವಿಶೇಷವಾಗಿ ಕೆಲವೊಂದಷ್ಟು ಚುನಾವಣೆಗಳಲ್ಲೂ ಕೂಡ ಮಣೆ ಹಾಕಿದ್ರು ಅದೇ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲೂ ಕೂಡ ಏನು ಈ ಹಾಲಿ ಶಾಸಕರು ಆಂಟಿ ಇನ್ಕಂಬೆನ್ಸ್ ಇತ್ತು ಅಂತ ಒಂದು ಹಾಲಿ ಶಾಸಕರನ್ನ ಬದಿಗಿಟ್ಟು ತಳಮಟ್ಟದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮಣೆ ಹಾಕಿರ್ತಕ್ಕಂಥದ್ದು ಇನ್ನು ಏನು ಯುವ ನಾಯಕರು ಆ ಒಂದು ಕ್ಷೇತ್ರಗಳಲ್ಲಿ ಈಗ ಚುನಾವಣೆಯ ಎಲ್ಲಾ ಯಾತ್ರಾ ಸಮಾವೇಶಗಳಲ್ಲಿ ವಿಶೇಷವಾಗಿ ಯುವಕರು ಪಕ್ಷವನ್ನ ಸಂಘಟನೆ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಪಕ್ಷಗಳಲ್ಲಿ ಇದೆ ಅದೇ ರೀತಿ ಬಿಜೆಪಿ ಪಕ್ಷದಲ್ಲೂ ಕೂಡ ಎಲ್ಲಾ ಸಮಾವೇಶಗಳಲ್ಲಿ ಯುವಕರು ಕೂಡ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ವಿಚಾರವಾಗಿ ಯುವ ನಾಯಕರಿಗೂ ಕೂಡ ವಿಶೇಷವಾಗಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಹಿರಿಯರನ್ನ ಬದಿಗಿಟ್ಟು ಯುವಕರಿಗೆ ಟಿಕೆಟ್ ನೀಡಿರೋದು ಎಲ್ಲೋ ಒಂದು ಕಡೆ ಮುಂದಿನ 20 ವರ್ಷಗಳಲ್ಲಿ ಬಿಜೆಪಿ ಮತ್ತೆ ಒಂದು ಗಟ್ಟಿಯಾದ ಅಡಿಪಾಯವನ್ನು ಕೂಡ ರಾಜ್ಯದಲ್ಲಿ ಆಗ್ತಾ ಇದೆ ಮುಂದಿನ ಒಂದು 2-3 ಚುನಾವಣೆಗಳಿಗೆ ಈಗಲೇ ತಯಾರಿ ನಡೆಸ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಕಮಲ್ ರಾಜ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಲೈನ್ ಅಲ್ಲೇ ಇರಿ ಕಮಲ್ ರಾಜ್